ನಮಸ್ತೆ ವೀಕ್ಷಕರೇ, ಯೋಗವನ್ನು ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಲ್ಲೂ ವಯಸ್ಸಿನ ವಯೋಮಿತಿ ಇಲ್ಲದೆ ಒತ್ತಡ ಅನ್ನೋದು ಎಲ್ಲರಿಗೂ ಪ್ರಶ್ನೆಯಾಗಿದೆ. ಆದರೆ ಈ ಒತ್ತಡ ಮನುಷ್ಯನಿಗೆ ಎಷ್ಟು ಅವಶ್ಯಕ, ಎಷ್ಟು ಅನಾವಶ್ಯಕ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಹೋಗೋಣ. ಮನುಷ್ಯನಿಗೆ ಒತ್ತಡ ಅನ್ನೋದೇನೋ ನಾವು ಯೋಚಿಸ್ತೀವಿ, ನನಗೆ ಭಾಳ ಸ್ಟ್ರೆಸ್ ಇದೆ, ನನ್ನ ಸ್ಟ್ರೆಸ್ಸೇ ನನ್ನ ಆರೋಗ್ಯ ಹಾಳಾಗಲಿಕ್ಕೆ ಕಾರಣ ಆಗ್ತದೆ ಅಂತ ಎಷ್ಟೋ ಜನರು ಮಾತನಾಡ್ಕೊಳ್ತಾರೆ. ಆದರೂ ಆ ಸ್ಟ್ರೆಸ್ಸಿಂದ ಹೊರಗೆ ಬರೋದಿಲ್ಲ. ಆದರೆ ಆ ಸ್ಟ್ರೆಸ್ ಇಲ್ಲ ಅಂದಿದ್ರೆ ನಾವೇನಾಗ್ತಿದ್ವು ಅನ್ನೋದು ಕೂಡ ಆಲೋಚನೆ ಮಾಡ್ತಾಯಿಲ್ಲ. ಆದರೆ ಒತ್ತಡ ಅನ್ನೋದು ಮನುಷ್ಯನಿಗೆ ಬೇಕೇ ಬೇಕಾದಂಥ ಅಂಶ. ನಾವು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಆ ಒತ್ತಡವನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋ ದಾರಿ ತಪ್ಪಿರೋದ್ರಿಂದ ಒತ್ತಡ ಅನ್ನೋದು ನಮಗೆ ಹಿಂಸೆಯನ್ನು ಕೊಡ್ತಾ ಇದೆ. ಉದಾಹರಣೆಗೆ ಒತ್ತಡ ಅಂದರೆ ಏನು ಅಂತ ಯೋಚನೆ ಮಾಡಿದ್ರೆ, ಈಗ ನೀವು ಏನೇ ಒಂದು ಕೆಲಸ ಮಾಡಬೇಕು, ಮಗು ಒಂದು ಶಾಲೆಗೆ ಹೋಗಬೇಕು, ಓದಬೇಕು, ಅದೊಂದು ದೊಡ್ಡ ವ್ಯಕ್ತಿ ಆಗಬೇಕಂದ್ರೆ ಓದಲೇಬೇಕು. ಓದು ಅನ್ನೋದು ಒತ್ತಡ. ಆದರೆ ಆ ಓದೋ ಅನ್ನೋ ಒತ್ತಡಕ್ಕೆ ದೇಹದಲ್ಲಿ ಎಷ್ಟು ಸಹಕಾರ ಇದೆ ಅನ್ನೋದ್ರ ಮೇಲೆ ನಿಮ್ಮ ಒತ್ತಡ ನಿಮಗೆ ಹಿಂಸೆ ಕೊಡುತ್ತಾ ಅಥವಾ ಸ್ನೇಹಿಯಾಗಿ ಇರುತ್ತಾ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಇನ್ನು ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು, ಮನೆ ಹೆಣ್ಮಕ್ಳು ಮನೆಯನ್ನು ನೋಡ್ಕೊಳ್ಬೇಕಂತ ಹೇಳಿದ್ರೆ ಮನೆಯನ್ನು ಶುದ್ಧೀಕರಣ ಮಾಡಿಕೊಳ್ಳಬೇಕು, ಆಹಾರ ತಯಾರು ಮಾಡಬೇಕು, ಗಂಡ ಮಕ್ಕಳು ಮತ್ತು ಅತ್ತೆ ಮಾವನ ಆರೈಕೆಯನ್ನು ನಾವು ಮಾಡಲೇಬೇಕು. ಇದು ಒತ್ತಡ. ಇದನ್ನು ನಾವು ಸರಿಯಾಗಿ ನಿಭಾಯಿಸಲಿಲ್ಲ ಅಂದಾಗ ನಿಮಗೆ ಆಗುವಂಥ ಅನಾನುಕೂಲದ ಒತ್ತಡ. ಸೊ ನಮಗೆ ಯಾವುದೇ ಕೆಲಸ ಇಲ್ಲದೆ ನೀವು 5 ನಿಮಿಷ ಅಥವಾ ಅರ್ಧ ಗಂಟೆ ಅಥವಾ ಒಂದು ದಿನ ನೀ ಏನೂ ಮಾಡೋಂಗಿಲ್ಲ, ಯಾವುದ್ರ ಬಗ್ಗೆನೂ ಯೋಚನೆ ಮಾಡೋಂಗಿಲ್ಲ, ಯಾವ ಕೆಲಸನೂ ಮಾಡೋಂಗಿಲ್ಲ, ಸುಮ್ಮನೆ ಒಂದೇ ಜಾಗದಲ್ಲಿ ಮಲಗಿರಬೇಕು ಅಥವಾ ಒಂದೇ ಜಾಗದಲ್ಲಿ ಕೂತಿರಬೇಕು, ಹೀಗಂದಾಗ ನಾವು ಎಷ್ಟು ದಿನ ಇರಲಿಕ್ಕೆ ಸಾಧ್ಯ? ಸೊ ಅಲ್ಲಿಗೆ ಒತ್ತಡ ರಹಿತ ಜೀವನ ಅಂದಾಗ ನಾವು ಯಾವುದೇ ಕೆಲಸವನ್ನು ನಾವು ಮಾಡಲಿಕ್ಕೆ ಯೋಗ್ಯರಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಕಾಗತ್ತೆ. ಸೊ ಒತ್ತಡವೇ ಇಲ್ಲದೆ ನಾವು ಬದುಕೋದು ಸಾಧ್ಯ ಇಲ್ಲ. ನಾವು ಮಾಡೋ ಪ್ರತಿಯೊಂದು ವೃತ್ತಿ ಜೀವನವು ಒತ್ತಡವೇ. ಆದರೆ ಆ ಒತ್ತಡದ ಬದುಕನ್ನು ಹಾಳು ಮಾಡಿ ಒತ್ತಡ ಅಂತ ಅಂದ್ಕೊಳ್ತಿರೋದು ನಾವುಗಳೇ. ಎಲ್ಲೆಲ್ಲಿ ನಿಮಗೆ ಒತ್ತಡ ಆಗ್ತದೆ ಅಂತ ಹೇಳಿದ್ರೆ, ಈಗ ನೀವು ಬೆಳಗ್ಗೆಯಿಂದ ಸಂಜೆ ತನಕ ನೀವು ನಿಮ್ಮ ವೃತ್ತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದು ಒತ್ತಡ. ಆ ಒತ್ತಡ ನಿಮಗೆ ಹಿಂಸೆ ಆಗೋದೆಲ್ಲಿ ಅಂದರೆ, ನೀವು ಸಮಯಕ್ಕೆ ಸರಿಯಾಗಿ ಆಹಾರ ಕೊಟ್ಟಿಲ್ಲ. ಬೆಳಗ್ಗೆ 9 ಗಂಟೆಗೆ ಸೇವನೆ ಮಾಡಬೇಕಾಗಿರೋ ಆಹಾರವನ್ನು ನೀವು 12 ಗಂಟೆಗೆ ಸೇವನೆ ಮಾಡಿದ್ರೆ 12 ಗಂಟೆ ಅಷ್ಟರಲ್ಲಿ ನಿಮ್ಮ ಬದುಕು ಒತ್ತಡ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಅಶಕ್ತಿ, ನಿಮ್ಮ ದೇಹಕ್ಕೆ ಕೊಡಬೇಕಾಗಿರೋ ಕನಿಷ್ಠ ಶಕ್ತಿಯನ್ನು ಕೊಡದೇ ನೀವು ಕೆಲಸ ಮಾಡೋದು ನಿಮಗೆ ದೋಷ ತರ್ತಕ್ಕಂಥ ಒತ್ತಡವಾಗುತ್ತೆ, ಅನಾರೋಗ್ಯಕರ ಒತ್ತಡವಾಗುತ್ತೆ. ಇನ್ನು ಮಧ್ಯಾಹ್ನದ ಊಟ ಮಾಡಬೇಕಾದವರು ಮಧ್ಯಾಹ್ನ ಊಟ ಮಾಡದೆ ಸಂಜೆ 4 ಗಂಟೆ ಆದರೂ ನೀವು ಕೆಲಸದಲ್ಲೇ ತೊಡಗಿದರೆ 4 ಗಂಟೆವರೆಗೂ ದೇಹ ಸಹಿಸ್ಕೊಳ್ಬೋದು. 4 ಗಂಟೆ ನಂತರ ನೀವು ಏನೇ ಕೆಲಸ ಮಾಡೋಕ್ಕೋದ್ರೂ ಸ್ಟ್ರೆಸ್ ಅನಿಸುತ್ತೆ, ಒತ್ತಡ ಅನಿಸುತ್ತೆ, ಈ ಕೆಲಸ ಮಾಡೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಅನಿಸುತ್ತೆ, ನನ್ನ ದೇಹ ಸ್ಪಂದಿಸ್ತಾ ಇಲ್ಲ ಅನಿಸುತ್ತೆ, ಕೋಪ ಜಾಸ್ತಿ ಬರುತ್ತೆ, ಅಥವಾ ಯಾವ ಕೆಲಸ ಮಾಡಲಿಕ್ಕೂ ನನ್ನ ಬ್ರೈನ್ ಸಪೋರ್ಟೇ ಮಾಡ್ತಿಲ್ಲ, ಎಲ್ಲ ಮರ್ತೋಗ್ತಿದೆ ಅನಿಸುತ್ತೆ, ಆತಂಕ ಜಾಸ್ತಿ ಆಗುತ್ತೆ. ಇದು ಯಾವಾಗಾಯಿತು ಅಂತ ಹೇಳಿದ್ರೆ, ನೀವು ಆಹಾರ ಇಲ್ಲದೆ ನೀವು ಕೆಲಸ ಮಾಡುವಾಗ ನಿಮ್ಮ ದೇಹ ಅನಾರೋಗ್ಯಕರ ಒತ್ತಡಕ್ಕೆ ಪರಿವರ್ತನೆಯನ್ನು ಹೊಂದುತ್ತೆ. ಸೊ ಹಾಗಾಗಿ ಮನುಷ್ಯನಿಗೆ ಒತ್ತಡ ಇಲ್ಲದೆ ಬದುಕೋದು ಕಷ್ಟಕರ ಜೀವನ. ಒತ್ತಡದ ಅವಶ್ಯಕತೆ ಇದೆ, ಆದರೆ ದೇಹಕ್ಕೆ ಬೇಕಾದ ಕನಿಷ್ಠ ಅಂಶಗಳನ್ನು ನಾವು ಕೊಡದೆ ಮಾಡುವಂಥ ಕೆಲಸ ನಿಮಗೆ ಅನಾರೋಗ್ಯಕರ ಒತ್ತಡವನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ಮನುಷ್ಯನಿಗೆ ಅನಾರೋಗ್ಯ ತರುವಂಥ ಒತ್ತಡ ಇರಬಾರ್ದು. ನಮ್ಮ ಕೆಲಸಗಳನ್ನು ನಾವು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗಬೇಕಂದ್ರೆ ನಿಮ್ಮ ವೃತ್ತಿಯನ್ನು ನೀವು ಪ್ರೀತಿಸಬೇಕು, ನಿಮ್ಮ ಕೆಲಸವನ್ನು ನೀವು ಖುಷಿಯಿಂದ ಮಾಡಬೇಕು ಮತ್ತು ಆನಂದವನ್ನು ಪಡಬೇಕು. ನಿಮ್ಮ ಕೆಲಸದಲ್ಲಿ ನೀವು ಆನಂದವನ್ನು ಕಾಣಬೇಕು, ತೃಪ್ತಿಯನ್ನು ಕಾಣಬೇಕು. ಯಾವುದೇ ಕೆಲಸ ಇರಬಹುದು, ಹೆಣ್ಣು ಮಕ್ಕಳ ಮನೆ ಕೆಲಸ ಇರಬಹುದು, ಶಾಲೆಯಲ್ಲಿ ಮಕ್ಕಳ ಓದಿನ ಕೆಲಸ ಇರಬಹುದು, ಅಥವಾ ವೃತ್ತಿ ಜೀವನದ ಗಂಡಸರಲ್ಲಿ ಹೊರಗೆ ಹೋಗ್ತಕ್ಕಂಥ ವೃತ್ತಿ ಜೀವನದ ಕೆಲಸ ಇರ್ಬೋದು, ಮಹಿಳೆ ಹೊರಗೋಗಿ ಮಾಡ್ತಕ್ಕಂಥ ವೃತ್ತಿ ಜೀವನದ ಕೆಲಸಗಳಿರ್ಬೋದು, ಯಾವುದೇ ಒಂದು ಕೆಲಸವನ್ನು ನೀವು ಪ್ರೀತಿಸಿದಾಗ ಮಾತ್ರ ಒತ್ತಡದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಆ ಪ್ರೀತಿಪಟ್ಟು ನಿಮ್ಮ ದೇಹ ಆ ಕೆಲಸವನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ, ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಆರೈಕೆಯನ್ನು ನೀವು ಮಾಡಿ ಆ ಕೆಲಸವನ್ನು ಮಾಡಿದಾಗ ಪ್ರತಿಯೊಂದು ಕೆಲಸವನ್ನು ನೀವು ಪ್ರೀತಿಸ್ತಾ ಕೆಲಸ ಮಾಡ್ತೀರಾ. ಅದರಿಂದ ಮಾನಸಿಕ ಮತ್ತು ದೈಹಿಕ ಎರಡೂ ಒತ್ತಡಗಳನ್ನು ನೀವು ನಿವಾರಣೆ ಮಾಡಿಕೊಳ್ತಾ ಒಂದು ಸುಂದರ ಬದುಕನ್ನು ನೀವು ಕಟ್ಕೊಳ್ಳಿಕ್ಕೆ ನಿಮ್ಮ ದೇಹ ನಿಮಗೆ ಖಂಡಿತವಾಗ್ಲೂ ಸಹಕಾರ ಮಾಡುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಅಂಶಗಳು ಅಂತ ಹೇಳಿದ್ರೆ, ಮುಖ್ಯವಾಗಿ 8 ಗಂಟೆಗಳ ನಿದ್ರೆ. ಇದು ರಾತ್ರಿಯಲ್ಲೇ ನೀವು ಮಾಡಿಕೊಳ್ಬೇಕು. ರಾತ್ರಿ 8 ಗಂಟೆಗಳ ನಿದ್ರೆ ನಿಮ್ಮ ಒತ್ತಡ ಏನು ತೊಂದರೆ ಕೊಡ್ತಾ ಇದೆ ಅಂತೀರಾ, ಆ ಒತ್ತಡವನ್ನು ನೀವು ದೇಹಕ್ಕೆ ತರೋ ಹಾಗೆ ಸಮಸ್ಯೆ ಇರೋದಿಲ್ಲ. ಇನ್ನು ಹಗಲಲ್ಲಿ 8 ಗಂಟೆಗಳ ವೃತ್ತಿ ಜೀವನ, ಇನ್ನು 4 ಗಂಟೆಗಳು ನಿಮ್ಮ ಪರಿವಾರದೊಂದಿಗಿನ
ಸಮಯವನ್ನು ಕಳೀತಕ್ಕಂಥದ್ದು. ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನನು ಆನಂದದಿಂದ 4 ಗಂಟೆಗಳ ಕಾಲ ಜೊತೆಯಲ್ಲಿ ಕೂತು ಊಟ ಮಾಡ್ತಕ್ಕಂಥದ್ದು, ಕಷ್ಟ ಸುಖಗಳನ್ನು ತಿಳಿತಕ್ಕಂಥದ್ದು, ಮಕ್ಕಳ ಯೋಗಕ್ಷೇಮವನ್ನು ತಿಳಿತಕ್ಕಂಥದ್ದು, ಪತಿಯ ಯೋಗಕ್ಷೇಮವನ್ನು ತಿಳಿತಕ್ಕಂಥದ್ದು, ಹೆಂಡತಿಯ ಯೋಗಕ್ಷೇಮವನ್ನು ತಿಳಿಯುವಂಥದ್ದು, ಮನೆಯ ಸಂಪೂರ್ಣ ಪರಿವಾರದ ಯೋಗಕ್ಷೇಮವನ್ನು ತಿಳಿಯುತ್ತಾ ಸಂತೋಷದಿಂದ ಮಾತನಾಡ್ತಕ್ಕಂಥ 4 ಗಂಟೆಗಳು ನಿಮ್ಮ ಇಡೀ ಜೀವನದ ಇಡೀ ದಿನದ ಒತ್ತಡ ಅಂತ ಅಂದ್ಕೊಂಡಿರೋ ನಿಮ್ಮ ವೃತ್ತಿ ಒತ್ತಡವನ್ನು ಕೊಡೋದಿಲ್ಲ. ಇನ್ನು 4 ಗಂಟೆಗಳು ನಿಮಗೋಸ್ಕರ ನಿಮ್ಮ ಟೈಮನ್ನು ನೀವು ಕೊಡಬೇಕಾಗತ್ತೆ. ಸಮಯಕ್ಕೆ ಸರಿಯಾದ ಆಹಾರ ಪದ್ಧತಿಯನ್ನು ಇಟ್ಕೊಳ್ಳಿ, ನೀರಿನ ಅಂಶವನ್ನು ಚೆನ್ನಾಗಿ ಸೇವನೆ ಮಾಡಿ, ದೇಹ ಶುದ್ಧತೆಗೋಸ್ಕರ ಮಲ ಮತ್ತು ಮೂತ್ರ ವಿಸರ್ಜನೆಗೋಸ್ಕರ ಸ್ವಲ್ಪ ಸಮಯವನ್ನು ಕೊಡಿ. ಈ ರೀತಿ ನಿಮ್ಮ ಒತ್ತಡದ ಜೀವನವನ್ನು ಸರಿಪಡಿಸ್ಕೊಳ್ಳೋಂಥ ಆದಿ ನಿಮ್ಮದಾಗತ್ತೆ. ದೇಹಕ್ಕೆ ಬೇರೆ ಏನೂ ಕೇಳೋದಿಲ್ಲ, ಆಹಾರ, ನೀರು, ನಿದ್ರೆ, ಈ ಮೂರನ್ನು ನೀವು ಸಮಯವನ್ನು ಅರಿತು ಕೊಟ್ಟಾಗ ನಿಮ್ಮ ಬದುಕು ಒತ್ತಡ ಅಂತ ಅನಿಸೋದಿಲ್ಲ. ಸೊ ಸುಗಮವಾದ ಒಂದು ಜೀವನವನ್ನು ನಡೆಸಲಿಕ್ಕೆ ನಿಮ್ಮ ದೇಹ ನಿಮ್ಮ ಜೊತೆ ಯಾವಾಗಲೂ ನಗ್ನಗ್ತಾ ಇರುತ್ತೆ, ಆವಾಗ ನಿಮಗೆ ಒತ್ತಡದ ಬದುಕು ಅಂತ ನಿಮಗೆ ಯಾವತ್ತೂ ಅನಿಸೋದಿಲ್ಲ. ಇದಿಷ್ಟನ್ನು ನೀವು ಪಾಲಿಸ್ತಾ ಆದಷ್ಟು ಔಷಧಿಗಳ ಜೊತೆಗೆ ಬದುಕುವಂಥ ಜೀವನವನ್ನು ಕಡಿಮೆ ಮಾಡಿಕೊಳ್ತಾ, ನನಗೊಂದು ಕಾಯಿಲೆ ಇದೆ ಅನ್ನೋ ಒಂದು ಭಾವನೆಯಿಂದ ಬದುಕುವಂಥ ದಿನಗಳನ್ನು ಕಡಿಮೆ ಮಾಡ್ತಾ ಉತ್ತಮ ಆಹಾರದೊಂದಿಗೆ ನೀವು ಬದುಕಿದ್ರೆ ಆಹಾರವೇ ನಿಮಗೆ ಭಾಗ್ಯವಾಗಿ ಪರಿಣಮಿಸ್ತಾ ಹೋಗುತ್ತೆ. ನಿಮ್ಮ ಜೀವನವನ್ನು ಆನಂದವಾಗಿಡಲಿಕ್ಕೆ ಇದೇ ಒತ್ತಡದ ಬದುಕು ನಿಮಗೆ ಖುಷಿಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಸಾಕಷ್ಟು ವಿಚಾರಗಳನ್ನು ನಾವು ತಪ್ಪು ತಪ್ಪಾಗಿ ಆಲೋಚನೆ ಮಾಡ್ತೀವಿ, ನಾವು ಮಾಡೋ ತಪ್ಪನ್ನು ನಮ್ಮ ದೇಹದ ಮೇಲೆ ಹಾಕ್ತಾ ಹೋಗ್ತೀವಿ. ಇದರಿಂದ ಅದರ ಲಾಸ್ ಅಂತ ಏನು ಹೇಳ್ತೀವಿ ಅದು ನಮಗೇ ಆಗೋದೇ ವಿನಃ ಬೇರೊಬ್ಬರಿಗಲ್ಲ. ಸೊ ನಿಮ್ಮ ವೃತ್ತಿ, ನಿಮ್ಮ ಜೀವನ, ಪ್ರತಿಯೊಂದು ನಿಮ್ಮ ಕೈಯಲ್ಲಿದೆ ಅನ್ನೋದೇ ನನ್ನ ಭಾವನೆ. ಹಾಗಾಗಿ ಒತ್ತಡ ಮನುಷ್ಯನಿಗೆ ಅವಶ್ಯಕತೆ, ಅದನ್ನು ಹಾಳು ಮಾಡೋದು ಮನುಷ್ಯನೇ. ಇಷ್ಟು ಹೇಳ್ತಾ ಇನ್ನು ಸಾಕಷ್ಟು ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕು ಅನ್ನೋ ಇಚ್ಛೆ ಇದ್ದರೆ ಪ್ರತಿದಿನ ಈ ಕಾರ್ಯಕ್ರಮವನ್ನು ನೋಡ್ತಾ ಸಾಕಷ್ಟು ಮನೆ ಮದ್ದುಗಳು, ಕಾಯಿಲೆಗಳ ಬಗ್ಗೆ ವಿವರಣೆಯನ್ನು ತಿಳ್ಕೊಳ್ಳಿ. ಇನ್ನು ಹೆಚ್ಚಿನ ಮಟ್ಟದ ಸಮಸ್ಯೆಗಳಿದ್ದಲ್ಲಿ ತಾವು ನೇರವಾಗಿ ಭೇಟಿ ಮಾಡಬಹುದು. ಅಂತಹ ಶಾಖೆಗಳು ಬೆಂಗಳೂರಿನ ಕನಕಪುರ ರಸ್ತೆ ಕುಣಿಗಲ್ನ ಕೆ ಉರುಳಿ ಬೋರಸಂದ್ರ, ಚಿತ್ರದುರ್ಗದ ಸೀಬಾರ ಮತ್ತು ಬಾಗಲಕೋಟೆಯ ನವನಗರದ ಸೆಕ್ಟರ್ 31ನಲ್ಲಿ ಶಾಖೆಗಳಿದೆ. ನೇರ ಭೇಟಿಯ ಮುಖಾಂತರ ನಿಮ್ಮ ಎಲ್ಲ ಅನಾರೋಗ್ಯಕರ ಸಮಸ್ಯೆಯನ್ನು ದೂರ ಮಾಡಿಕೊಳ್ಬಹುದು. ಗುಣವಾಗದ ಕಾಯಿಲೆಗಳಿಗೆ ಯೋಗವನ್ನು ಬೆಟ್ಟ. ನಮಸ್ಕಾರ.